ಬೇಬಿ ಕಂಡೀಷನು ಚಲೋ ಇತ್ತು, ಮದರ್ ಕಂಡೀಷನು ಚಲೋ ಇತ್ತು. ಆಮೇಲೆ ಇವರು ಲ್ಯಾಪ್ರೋಟಮಿ ಮಾಡಿದ್ದಾರೆ. ಲ್ಯಾಪ್ರೋಟಮಿ ಎದಕ್ಕೆ ಮಾಡಿದ್ರು, ಅದ್ರಿಗೆ ಏನಾದರೂ ರೀಸನ್ ಬೇಕಲ್ಲ ಲ್ಯಾಪ್ರೋಟಮಿ ಮಾಡೋಕ್ಕೆ. ಮತ್ತು ಅದರಲ್ಲಿ ಎಚ್ ಬಿ ಅಂತಂದ್ರೆ ಮೊದಲು ಚೆಕ್ ಮಾಡ್ಕೋಬೇಕಿತ್ತಲ್ಲ. ಮತ್ತು ಲ್ಯಾಪ್ರೋಟಮಿ ಮಾಡೋಕ್ಕಿಂತ ಮುಂಚೆ ಪೇಷಂಟ್ ಕಂಡೀಷನ್ ಹೆಂಗೈತಿ, ಅದು ಓಟಿಗೆ ಫಿಟ್ ಐತಿಲ್ಲ ಅಂತೆಲ್ಲ ಚೆಕ್ ಮಾಡ್ಕೋಬೇಕಿತ್ತು. ಏನು ಚೆಕ್ ಮಾಡ್ದಾನೆ, ಏನು ಮಾಡ್ದೆ, ಹೆಂಗೆ ಓಟಿ ತೊಗೊಂಡ್ರಿ ಇವರು? ತಗೊಂಡ್ಮೇಲೆ ವೆಂಟಿಲೇಟರ್ ಮೇಲೆ ಹಚ್ಚಿದೀವಿ, ಸಿ ಪಿ ಆರ್ ಮೇಲೆ ಕೊಟ್ಟಿವಿ ಅಂತಂತಾರೆ. 4 ಗಂಟೆಗೆ ಅದು ಡಿಕ್ಲೇರ್ ಆಗಿದೆ. ನಾ ಅಲ್ಲಿ ಒಳಗೆ ಹೋಗಿ ನೋಡಿದ್ರೆ ರೀಡಿಂಗ್ಸು ಇರಲಿಲ್ಲ, ಏನೂ ಇರಲಿಲ್ಲ. ಆಮೇಲೆ 6 ಗಂಟೆಗೆ ಹೋಗ್ತೀವಿ, ಎಲ್ಲ ಡಿಕ್ಲೇರ್ ಆಗಿದೆ ಅಂತ ಅಂತಿದ್ದಾರೆ ಇವರು. ಮತ್ತು ಇನ್ಫೆಕ್ಷನ್ ಆಗ್ತದೆ ಅಂತ ಗೊತ್ತಾಗುತ್ತಲ್ಲ ಪೇಷೆಂಟ್ಗೆ, ಡಾಕ್ಟರ್ಸ್ ಎಲ್ಲ ಹೆಲ್ಮೆಟ್ ಹಾಕೊಂಡು ಟ್ರೀಟ್ಮೆಂಟ್ ಕೊಡ್ತಾರ, ಗೌನ ಇರಲ್ಲ ಅವ್ರ ಕಡೆ, ಹೆಲ್ಮೆಟ್ ಹಾಕೊಂಡು. ಮತ್ತೆ ಬ್ಲ್ಯಾಂಕೆಟ್ ಕೊಟ್ಟು ಅಂತಂದ್ರೆ ಹರಿದ ಬ್ಲ್ಯಾಂಕೆಟ್ ಕೊಟ್ಟು, ಆಮೇಲೆ ನಾವು ನಮ್ಮ ಮನೆಯಿಂದ ತಂದಿದ್ದು ಬ್ಲ್ಯಾಂಕೆಟ್ ಹಾಕಿವಿ ನಾವು. ಯಾಕೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲ ಇದು, ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲ ಫೆಸಿಲಿಟಿ ಇರಲ್ಲ, ಬಡವ್ರ ಮಕ್ಕಳೆಲ್ಲ ಇದಕ್ಕೆ ಬರ್ತಾರಲ್ಲ ಇಲ್ಲಿ ಅಲ್ಲ, ಎಲ್ಲ ಮಾತ್ರ ಅಮೌಂಟ್ ಇರೋಂಗಿಲ್ಲ, ಏನಿದೆ ಟ್ರೀಟ್ಮೆಂಟ್ ತಗೊಂಡು ಬರುತ್ತಲ್ಲ, ಇದೆಲ್ಲ ಗೊತ್ತಾಗಂಗಿಲ್ಲ ಇವರಿಗೆ. ಒಂದು ಬ್ಲ್ಯಾಂಕೆಟ್ ಇರಂಗಿಲ್ಲ, ಏನೂ ಇರಂಗಿಲ್ಲ. ಮತ್ತೆ ನಾವು ಬ್ಲಡ್ ಅರೇಂಜ್ ಮಾಡೋದು, ಬ್ಲಡ್ ಕಡೆ ಬ್ಲಡ್ ಬ್ಯಾಂಕಿಗೆ ಹೋದಂತಂದ್ರೆ ನಮ್ಮ ಕಡೆ ಬ್ಲಡ್ ಇಲ್ಲ ಅಂತಂತಾರೆ. ಯಾಕೆ ಕ್ರಿಟಿಕಲ್ ಪೇಷಂಟ್ ಬ್ಲಡ್ ಕೊಡೋಕ್ಕಾಗಂಗಿಲ್ಲ ಇವ್ರ ಕಡೆ. ನಾವು ಅಮೌಂಟ್ ಕೊಡ್ತೀವಿ ಬೇಕಾದಂತಂದ್ರೂ ಕೊಟ್ಟಿಲ್ಲ ಇವ್ರು, ಗೊತ್ತಾ? ಇಷ್ಟು ನಿರ್ಲಕ್ಷ್ಯ ಮಾಡಿದ್ದಾರೆ. ಮತ್ತು ನೈಟ್ ಅವ್ರ ಸಿಸ್ಟರ್ಸ್ ಹೋಗಿ ಪೇಷಂಟ್ಗೆ ಅಪ್ಪ ಮೇಲೆ ಪೇಷಂಟ್ ಸೀಸ್ ಆಗುತ್ತೆ ಅಂತ 2 ಅವರ್ಸ್ ಹೇಳಿದ್ದಾರೆ.